ಚುನಾವಣೆ ನಡೀತಾ ಇದೆ, ಈಗ ನಾನು ಮತದಾನ ಮಾಡಿದೆ ಮತ್ತು ಕಳೆದ 8 ದಿವಸದಿಂದ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೆ. ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿ ನಾನು ಕ್ಯಾಂಪೇನ್ ಮಾಡ್ಕೊಂಡು ಬಂದೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರ ಬೆಂಬಲ ಇದ್ದದ್ದು, ಮತದಾರ ಬೆಂಬಲ ಇದ್ದದ್ದು ನಾನು ನೋಡಿದ್ದೇನೆ. ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ನಾನು ಮೊದಲೇ ಇಲೆಕ್ಷನ್ನು ಘೋಷಣೆ ಆದಮೇಲೆ ಮೊದಲ ಪತ್ರಿಕಾಗೋಷ್ಠಿಯಲ್ಲೇ ನಾನು ಹೇಳಿದೆ, ಏನಂದರೆ 60ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ ಅಂತೇಳಿ. ಇವತ್ತು ಹೇಳ್ತಿದ್ದೇನೆ, ಇವತ್ತಿನ ಒಂದು ವಾತಾವರಣ ಮತ್ತು ಬಿ ಜೆ ಪಿಗೆ ಇರುವಂಥ ಒಂದು ಜನಬೆಂಬಲ ಎಲ್ಲವನ್ನು ನೋಡಿದಾಗ ಈ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ದಲ್ಲಿ 82 ಸೀಟುಗಳಲ್ಲಿ 60ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಕ್ಲಿಯರ್ ಮೆಜಾರಿಟಿಯೊಂದಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಆಡಳಿತಕ್ಕೆ ಬರ್ತದೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಬಿಜೆಪಿಯವರೇ ಬಿಜೆಪಿಗೆ ಮತ ಹಾಕಬೇಡಿ ಅನ್ನಂತದ್ದು ಒಂದು ವೈರಲ್ ಆಗ್ತಾ ಇದೆ ನೋಡಿ. ಎಲ್ಲಿ ಒಂದೆರಡು ಕಡೆ ಕೆಲವು ಕಡೆ ಏನು ಟಿಕೆಟ್ ಆಸ್ಪರ್ ಅಂತ ಭಾಳ ಇದ್ರು ಈ ಸಲ, ಮತ್ತು ಸೆಲೆಕ್ಷನ್ ಆಫ್ ದಿ ಕ್ಯಾಂಡಿಡೇಟ್ಸ್ ಭಾಳ ಟಫೆಸ್ಟ್ ಇತ್ತು ಈ ಸಲ. ಹಿಂದಿನ ಹಲವಾರು ಚುನಾವಣೆಯನ್ನು ನಾನು ನೋಡಿದ್ದೀನಿ, ಆದರೆ ಈ ಚುನಾವಣೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಟಿಕೆಟ್ ಕೇಳುವಂಥದ್ದು ಸುಮಾರು 700ಕ್ಕೆ ಹೆಚ್ಚು ಅರ್ಜಿಗಳು ಬಂದಿದ್ದು. ಒಂದೊಂದು ಕ್ಷೇತ್ರದಲ್ಲಿ 10-15 ವಾರ್ಡ್ನಲ್ಲಿ 10-15 ಜನ ಟಿಕೆಟ್ ಸಲ ಕೇಳಿದರು. ಹೀಗಾಗಿ ಎಲ್ಲರೂ ಸಮಾಧಾನ ಮಾಡಿ ಒಂದು ಸರ್ವ ಸಮ್ಮತವಾದಂಥ ಅಭಿಪ್ರಾಯ ಮೂಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ವಿ. ಕೆಲವು ಕಡೆ ಒಂದಿಷ್ಟು ಇನ್ನೂ ಬಂಡಾಯಿಕವರು ನಿಂತಿದ್ದು, ಅವ್ರ ಮೇಲೆ ಡಿಸಿಪ್ಲಿನ್ ಆ್ಯಕ್ಷನ್ನು ತೊಗೊಂಡಿದ್ವಿ. ಅಂಥಲ್ಲಿ ಮಾತ್ರ ಕೆಲವರು ಈ ರೀತಿ ವೈರಲ್ ಮಾಡುವಂಥದ್ದು ಎಲ್ಲ ಮಾಡ್ತಾರೆ, ಅದರ ಪರಿಣಾಮ ಏನೂ ಆಗೋದಿಲ್ಲ. ಅದರ ಅದರ ಹಿನ್ನಡೆ ಏನೂ ಆಗೋದಿಲ್ಲ, ಯಾಕಂದರೆ ಎಲ್ಲಿ ಬಂಡಾಯ ಇದ್ದಿದ್ದಾರೆ, ಎಲ್ಲಿ ನಾವು ಡಿಸಿಪ್ಲಿನ್ ಆ್ಯಕ್ಷನ್ ತೊಗೊಂಡಿದ್ದೇವೆ ಅಲ್ಲಿಯೂ ಸಹಿತ, ಆ ವಾರ್ಡಿಗೂ ಸಹಿತ ನಾನು ಹೋಗಿ ಬಂದೇನೆ. ಜನರು ಭೇಟಿಯಾದಾಗ ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಬಂಡಾಯಗಾರರು ಮತ್ತೊಂದಿಲ್ಲ, ಅವರಿಗೆಲ್ಲ ಅವಕಾಶ ಕೊಟ್ಟಿದ್ರಿ. ಆದರೆ ಈ ರೀತಿ ಅವ್ರ ಬಂಡಾಯಗಳು ಸರಿಯಲ್ಲ ಅಂತ ಜನನೇ ಅವರಿಗೆ ತಕ್ಕದಾದಂಥ ಉತ್ತರ ಕೊಡ್ತಾ ಇದ್ದಾರೆ. ಮತ್ತು ಬಿ ಜೆ ಪಿ ಪರವಾಗಿ ನಾವು ಕ್ಯಾಂಪೇನ್ ಮಾಡ್ತೀವಿ, ಬಿ ಜೆ ಪಿಗೆ ವೋಟ್ ಹಾಕ್ಸ್ತೇವೆ ಅಂತ ಹೇಳಿ ಹೇಳ್ತಾರೆ. ಸಿಲಿಂಡರ್ ಬೆಲೆ, ಪೆಟ್ರೋಲ್ ಬೆಲೆ ಈ ಚುನಾವಣೆ ಮೇಲೆ ಏನು ಪರಿಣಾಮ ಬೀರಲ್ಲ? ಇಲ್ಲ, ಇದು ನೋಡಿ, ಇದು ಬೇರೆ ಬೇರೆ ಸರ್ಕಾರ ಇದ್ದಾಗೂ ಬೆಲೆ ಏರಿಕೆ ಅನ್ನುವಂಥದ್ದು ಇದ್ದೇ ಇತ್ತು. ಇದೇನು ವಿಶೇಷವಾಗಿ ಇದೇ ಒಂದು ಚುನಾವಣೆ ಅಂತಲ್ಲ, ಅದರ ಪರಿಣಾಮ ಈ ಚುನಾವಣೆ ಮೇಲೆ ಏನೂ ಆಗೋದಿಲ್ಲ. ಸರ್, ಈಗ ಬಿ ಜೆ ಪಿ ಕಾರ್ಯಕರ್ತರಿಗೆ ಮತ್ತು ವೋಟರ್ಸಿಗೆ ಜೈಲಿಂದನೇ ಬೆಂಕಿ ಹಾಕಿರುವಂಥ ಪ್ರಸಂಗ ನಡೆದು ವೋಟರ್ಸ್ಗಳು ಭೀತಿ ಇಲ್ಲಿದ್ದಾರೆ, ಇದರ ಬಗ್ಗೆ ಕೆಲವೊಂದು ವಾರ್ಡ್ಗಳಲ್ಲಿ ಆ ರೀತಿ ಅಂತ ಒಂದು ವಾತಾವರಣ ಇತ್ತು. ಅದರ ತಹಬದಿಗೆ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ವಿಶ್ವಾಸ ತುಂಬುವಂಥ ಕೆಲಸ, ನಮ್ಮ ಅಭ್ಯರ್ಥಿಗೆ ವಿಶ್ವಾಸ ತುಂಬುವಂಥ ಕೆಲಸ ಇದೆಲ್ಲವನ್ನು ಮಾಡಿದ್ದೇವೆ. ಮತ್ತು ಪೊಲೀಸರ ಒಂದು ಬಂದೋಬಸ್ತು ಸಾಕಷ್ಟಿದೆ. ಹೀಗಾಗಿ ಆ ರೀತಿ ಗುಂಡಾಗಿರಿ, ಧಮಕಿ ಇದೆಲ್ಲ ಇವತ್ತು ಜನರ ಶಕ್ತಿ ಮುಂದೆ ಅವೆಲ್ಲ ನಡೆಯುವುದಿಲ್ಲ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಬಂಡಾಯ ಅಭ್ಯರ್ಥಿಗಳು ಯಾರು ಗೆಲ್ಲುವುದಿಲ್ಲ, ಅಲ್ಲಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ 100ಕ್ಕಿಂತಷ್ಟು ಗೆಲ್ತಾರೆ. ಸರ್, ಸರ್ಕಾರ ನಿಮ್ಮದಾದ ಜೈಲಿನಾಗ ಇದ್ದುಕೊಂಡು ಧಮಕಿ ಹಾಕ್ತಾರೆ ಅಂದ್ರೆ ಅವ್ರು ಎಷ್ಟು ಪವರ್ಫುಲ್? ಅದಕ್ಕೆ ಇದ್ದರ್ದ್ರೆ ಗುಂಡಾ ಶಕ್ತಿ ಇದ್ದೇ ಇರ್ತದೆ. ಅದಕ್ಕೆ ಯಾರಾದರೂ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಇನ್ನು ಕಂಪ್ಲೇಂಟ್ ಕೊಟ್ಟಿದ್ರೆ ಅದಕ್ಕೆ ಮುಂದೆ ಏನು ಕಾನೂನು ಆ್ಯಕ್ಷನ್ ತೊಗೋಬೇಕು ತೊಗೊಂತಿದ್ವಿ. ಆದರೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳೇ ನಾವು ಇಂಟಿಮೇಷನ್ ಮಾಡಿ ಈ ರೀತಿ ಧಮಕಿ ಕೊಡ್ತಾ ಇದ್ದಾರೆ, ಜೈಲಿನಿಂದಲೇ ಧಮಕಿ ಕೊಡುವಂಥ ಟೆಲಿಫೋನ್ ಮುಖಾಂತರ ಥ್ರೆಟ್ ಬರುವಂಥ ಇದೆಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಏನು ಬಂದೋಬಸ್ತ್ ಮಾಡೋದು ಮಾಡಿದ್ದಾರೆ ಅವರು. ಯಾರಾದ್ರು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಬೋದು. ಆದರೆ ಯಾರು ಮುಂದೆ ಕಂಪ್ಲೇಂಟ್ ಕೊಡೋಕೆ ಮುಂದೆ ಬಂದಿಲ್ಲ. ಸರ್, ಕಂಪ್ಲೇಂಟ್ ಕೊಡದೇ ಇರುವಂತ ಹೆದರಿಕೆ ಆ ರೀತಿ ಒಂದು ಜನರಲ್ಲಿ ಆ ರೀತಿ ಭಯದ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದರು. ಅದಕ್ಕೇನು ಕೌಂಟರ್ ಮಾಡಬೇಕು, ಏನು ಬಂದೋಬಸ್ತ್ ಮಾಡಬೇಕು, ಅದೆಲ್ಲೂ ಭಾರತೀಯ ಜನತಾ ಪಾರ್ಟಿ ನಾವು ಕ್ರಮ ಕೈಗೊಂಡಿದ್ದೀವಿ. ಸರ್, ಇದು ನಿನ್ನೆ ಅಮಿತ್ ಶಾ ಅವರು ಬೊಮ್ಮಾಯಿಯವ್ರ ನೇತೃತ್ವದೊಳಗೆ ಮುಂದೆ ಅಸೆಂಬ್ಲಿ ಚುನಾವಣೆ ಎದುರಿಸ್ತೇವೆ ಅಂತ ಹೇಳಿರ್ತಾರೆ. ನೋಡಿ, ಈಗ ಪಾರ್ಟಿ ಏನು ನಿರ್ಧಾರ ಮಾಡ್ತದೆ ಅದಕ್ಕೆ ಬಂದಿರ್ತೀವಿ ನಾವು ಅಷ್ಟೇ. ಪಾರ್ಟಿ ನಿರ್ಧಾರಕ್ಕೆ ಹೋಗೋದು, ಅದ್ರ ಪ್ರಕಾರ ಹೋಗೋದು ನಡ್ಕೊಳ್ಳೋದು. ಬಟ್ ಯಡಿಯೂರಪ್ಪ ಅವ್ರು ಏನಾಗಬೇಕು? ಯಡಿಯೂರಪ್ಪನವ್ರು ಏನಾಗ್ತಾರೆ? ಅಲ್ಲ, ಅವು ಈಗ ಅಮಿತ್ ಶಾ ಅವರೇ ಹೇಳಿದಾರಲ್ಲ, ಅವರು ಸ್ವಯಂ ಇಚ್ಛೆಯಿಂದ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದಾರೆ ಅಂತ ಅವರೇ ಹೇಳಿದಾರಲ್ಲ. ಈಗ ಸರ್, ತಾವು ಸರ್ ತಾವು ಕ್ಯಾಬಿನೆಟ್ ಒಳಗೂ ಸೇರಲಿಲ್ಲ ಸರ್, ಬೊಮ್ಮಾಯಿ ಅವ್ರ ಕ್ಯಾಬಿನೆಟ್ ಒಳಗೂ ತಾವು ಹೋಗಲಿಲ್ಲ. ಇದು ಸೀನಿಯಾರಿಟಿ ಅವೆಲ್ಲ ಮತ್ತೊಂದು ಮಗದೊಂದು ಅಂತೇಳಿ, ಸೊ ಅವ್ರ ನೇತೃತ್ವದೊಳಗೆ ಚುನಾವಣೆಗೆ ಹೋಗೋದು ನೋಡಿ, ನಾವೊಂದು ಹೇಳ್ತೀನಿ, ಚುನಾವಣೆ ಇನ್ನೂ ಭಾಳ ದೂರ ಇದೆ. 2023ನೇ ಇಶ್ಯೂದಾಗಿದೆ, ಇವತ್ತು ಚುನಾವಣೆ ಇಲ್ಲ. ಹೀಗಾಗಿ ಆ ಚುನಾವಣೆ ಬಂದಾಗ ಏನೇನು ಆಗ್ತದೆ ಏನದು, ವಿ ಹ್ಯಾವ್ ಟು ಸಿ ಆ್ಯಂಡ್ ವೇಟ್. ಹಿರಿಯರನ್ನು ಕಡೆಗಣಿಸಲಾಗ್ತದೆ ಸರ್? ನಾನು ಏನು ಹೇಳ್ತೇನೆ ರೀ, ಇವತ್ತು ಎಲ್ಲೆಲ್ಲಿ ಏನು ನಮ್ಮ ಅಭಿಪ್ರಾಯ ಹೇಳಬೇಕು ಹೇಳಿದ್ದೇವೆ. ಅದಕ್ಕೆ ಒಂದು ಪಕ್ಷದ ಶಿಸ್ತಿನ ಸಿಪಾಯಿಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಒಂದು ತಿಂಗಳಲ್ಲಿ ಆಡಳಿತ ನಿಮ್ಗೇನು ಅನಿಸ್ತಾ ಇದೆ? ನೀವು ಒಂದೇ ತಿಂಗಳಿಗೆ ನಾವು ರಿಸಲ್ಟ್ ಹೇಳಕ್ಕೆ ಬರೋದಿಲ್ಲ, ಒಂದು ತಿಂಗಳು ಭಾಳ ಕಡಿಮೆ ಅವಧಿ. ಹೀಗಾಗಿ ಒಂದೇ ತಿಂಗಳಿಗೆ ಅದು ಅವ್ರು ಪಾಸ್ ಆಗ್ಯಾರು ಫೇಲ್ ಆಗ್ಯಾರು ಇನ್ನು ತಕ್ಷಣವೇ ಹೇಳಕ್ಕೆ ಬರೋದು. ಅಮಿತ್ ಶಾ ಅವ್ರು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಸರ್. ಒಳ್ಳೇದಾಯ್ತು.